ಈ ದೇಶದಲ್ಲಿ ಎಲ್ಲಿಯೂ ಉತ್ಸವ ರಸ್ತೆಯ ಮೇಲೆ ನಡೆಯಲ್ವೇ? ಈ ದೇಶದಲ್ಲಿ ರಾಜಕೀಯ ಸಮಾವೇಶಗಳು, ರ್ಯಾಲಿಗಳು ರಸ್ತೆಯನ್ನು ಆಕ್ರಮಿಸುವುದಿಲ್ವೇ? ಈ ದೇಶದಲ್ಲಿ ಜಾತ್ರೆ, ಸಂತೆ, ಉರುಸ್, ಪೇಸ್ತ್ಗಳು ರಸ್ತೆಯ ಭಾಗವಾಗಿ ಇರುವುದಿಲ್ವೇ? ಪ್ರತಿಭಟನೆಗಳೇ ರಸ್ತೆಯ ಭಾಗವಾಗುವುದನ್ನು ನಾವು ಕಂಡಿಲ್ಲವೇ? ಎಸ್ ವೀಕ್ಷಕರೇ, ಈ ದೃಶ್ಯ ನೋಡಿದ ಬಳಿಕ ಸಹಜ ಎಂಬಂತೆ ಪ್ರಶ್ನೆಗಳು ನಮ್ಮ ಮನದಲ್ಲಿ ಹೇಳ್ತವೆ. भाई सजदे में थे, देख सकते हो भाई लोग सजदे में थे, भाई लोग जितने भी नियत कर रखे थे, इसने लात मारा है, पुलिस वाले ने लात मार रहा है और मुसलमानों को मार रहा है, ये इधर लोग की वीडियो है। ರಸ್ತೆಯಲ್ಲಿ ನಮಾಜ್ ಮಾಡುವುದನ್ನು ನಾವಿಲ್ಲಿ ಸಮರ್ಥಿಸಿಕೊಳ್ಳುತ್ತಿಲ್ಲ. ಬದಲಿಗೆ ಇಂತಹದ್ದೇ ಕಾರ್ಯಗಳು ನಮ್ಮ ಇತರ ಸಹೋದರ ದೇಶ ಬಾಂಧವರಿಂದ ನಡೆದಾಗ ಇದೇ ಮಟ್ಟದ ಆಕ್ರೋಶ, ಆವೇಶ, ಕರ್ತವ್ಯ ಪ್ರಜ್ಞೆ ಜಾಗೃತವಾಗುತ್ತದೆಯೇ ಎಂಬ ಪ್ರಶ್ನೆಯನ್ನು ನಿಮ್ಮೆದುರು ಇಡಲು ಬಯಸ್ತಾ ಇದ್ದೇವೆ. ಮುಸ್ಲಿಮರನ್ನೇ ಗುರಿಯಾಗಿಸುವ, ಅವರನ್ನು ದ್ವೇಷಿಸುವ ಮತ್ತು ಒದೆಯುವ ಹಾಗೆ ಅವಕಾಶ ಸಿಗ್ತದೆ ಅಂತಾದರೆ ಅವರ ಪ್ರಾಣವನ್ನೇ ತೆಗೆಯುವ ರೋಗ ಇತ್ತೀಚೆಗೆ ಸಾಂಕ್ರಾಮಿಕವಾಗ್ತಾ ಇದೆ. ಈ ರೋಗದ ಹೆಸರು ರಾಜಕೀಯ. ನಿಮಗೆ ಕೊರೋನಾ ವೈರಸ್ ನೆನಪಿರಬಹುದು, ಅದರಿಂದ ಎಷ್ಟು ಸಂಕಷ್ಟವನ್ನು ನಾವು ಅನುಭವಿಸಿದ್ದೇವೆ. ಈ ರಾಜಕೀಯ ರೋಗದಿಂದ ನಾವು ನಮ್ಮ ದೇಶ ಅದಕ್ಕಿಂತ ಹೆಚ್ಚು ಸಂಕಷ್ಟವನ್ನು ಅನುಭವಿಸಲಿದೆ. ಅಂದು ಕೊರೋನಾ ವೈರಸ್ ಚೀನಾ ಸಿದ್ಧಪಡಿಸಿದ್ದು ಅಂತ ನಾವು ಆಪಾದಿಸಿದ್ದೇವೆ. ಇಂದು ಈ ರಾಜಕೀಯ ರೋಗವನ್ನು ಪಕ್ಷಗಳು ಸೃಷ್ಟಿಸ್ತಾ ಇವೆ ಮತ್ತು ಈ ರೋಗಕ್ಕೆ ನಾವು ನೀವೆಲ್ಲರೂ ಬಲಿಯಾಗ್ತಾ ಇದ್ದೇವೆ. ನಾವು ಚೇತನ್ ಸಿಂಗ್ರನ್ನು ಮರೆತಿದ್ದೇವೆ, ಅದೇ ನಾಸಿಕ್ನ ಟ್ರೈನ್ನಲ್ಲಿ ಗುಂಡು ಹಾರಿಸಿ ಮೂವರನ್ನು ಕೊಂದ ಚೇತನ್ ಸಿಂಗ್. ಇಲ್ಲಿ ಕಾಣಿಸ್ತಿದ್ದಾನಲ್ಲ ಪೊಲೀಸ್ ಸಿಬ್ಬಂದಿ, ಅವನು ಅದೇ ಚೇತನ್ ಸಿಂಗ್ನ ಬೀಜಾಸುರ. ಚೇತನ್ ಸಿಂಗ್ನ ದೇಹದಲ್ಲಿ ಯೂನಿಫಾರ್ಮ್ ಇತ್ತು, ಕೈಯಲ್ಲಿ ಬಂದೂಕು ಇತ್ತು, ತಲೆಯಲ್ಲಿ ವಿಷ ತುಂಬಿತ್ತು, ಅದಕ್ಕಾಗಿ ಅವನು ಗುಂಡು ಹಾರಿಸಿದ. ಇವನು ಪ್ರಾರ್ಥನೆ ಮಾಡುವವರನ್ನು ಒದ್ದು ತೋರಿಸಿದ. ಆ ಚೇತನ್ ಸಿಂಗ್ನ ಸಂಸಾರ ಇವತ್ತು ಯಾವ ಸಂಕಷ್ಟದಲ್ಲಿ ಇರಬಹುದು? ಈ ಪೊಲೀಸ್ ಸಿಬ್ಬಂದಿ ಅಮಾನತಾಗಿದ್ದಾನೆ, ಆದರೆ ಅವನ ಮನೆಯವರು ಮುಖ ಎತ್ಕೊಂಡು ಹೇಗೆ ತಿರುಗಾಡಿಯಾರು ಹೇಳಿ? ಈ ವಿಡಿಯೋ ತೋರಿಸಬಾರ್ದೆಂದು ನನ್ನ ಮನ ಹೇಳ್ತಿತ್ತು, ಆದರೆ ತೋರಿಸದೆ ಮನವರಿಕೆ ಮಾಡೋದಾದರೂ ಹೇಗೆ? ಈ ವಿಡಿಯೋ ನೋಡಿ ಉತ್ತೇಜಿತರಾಗಬೇಕಾಗಿಯೂ ಇಲ್ಲ, ಹತಾಶರಾಗಬೇಕಾಗಿಯೂ ಇಲ್ಲ. ಯಾವ ರಾಜಕೀಯ ರೋಗವು ಹೀಗೆ ಮಾಡಲು ಪ್ರೇರೇಪಿಸಿದೆಯೋ ಅದನ್ನು ಈಗ ಜಗತ್ತು ನೋಡ್ತಾ ಇದೆ, ಹಾಗೂ ವಿಶ್ವಗುರು ಆಗಲು ಎಷ್ಟು ಸಫಲ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಅಂತ ಈ ವಿಡಿಯೋ ತೋರಿಸ್ತಾ ಇದೆ. ಇದು ದೆಹಲಿಯ ಇಂದ್ರನಗರದ ವಿಡಿಯೋ. ಈ ದೇಶದಲ್ಲಿ ಮತ್ತು ದೆಹಲಿಯಲ್ಲಿ ರಸ್ತೆಯ ಮೇಲೆ ಒಂದಿಲ್ಲ ಒಂದು ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. ಇಲ್ಲ, ರಸ್ತೆಯಲ್ಲಿ ನಮ್ಮ ಕಾರ್ಯಕ್ರಮ ನಡೆಯೋದೇ ಇಲ್ಲ ಎನ್ನುವ ಧೈರ್ಯ ಈ ರೋಗ ಹರಡಿದವರಿಗೂ ಇಲ್ಲ. ರಸ್ತೆಯಲ್ಲಿ ಗಂಟೆಗಟ್ಟಲೆ, ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳಾನು ತಿಂಗಳು ಕಾರ್ಯಕ್ರಮ ನಡೆಸುತ್ತಿರುವವರನ್ನು ನಾವು ನೋಡಿದ್ದೇವೆ. ಹೆಚ್ಚೆಂದರೆ 10 ನಿಮಿಷದಲ್ಲಿ ಮುಗಿದು ಹೋಗುವ ನಮಾಜ್ ಈ ದೇಶದ ಬಾಂಧವರನ್ನು ಸಮಸ್ಯೆಯಾಗಿ ಕಾಡ್ತದೆ ಅಂತ ನಾವು ಅಂದ್ಕೊಂಡಿಲ್ಲ. ಆದರೆ ಮತೀಯವಾದದ ವಿಷ ಯಾವ ಮಟ್ಟಿಗೆ ಆವರಿಸಿದೆ ಎಂದರೆ ಈಗ ಪೊಲೀಸರು ಪ್ರಾರ್ಥಿಸುವವರನ್ನು ಒದೆಯುವ ಹಂತಕ್ಕೆ ಬಂದಿದ್ದಾರೆ. ಪೊಲೀಸರನ್ನೇ ಅವಮಾನಿಸುವ ಈ ಘಟನೆಯ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ನಮಾಜ್ ಮಾಡುತ್ತಿರುವವರಿಗೆ ಒದೆಯುತ್ತಿರುವ ಈ ಪೊಲೀಸ್ ಸಿಬ್ಬಂದಿ ಮನೋಜ್ ಕುಮಾರ್ ತೋಮರ್, ಇವನನ್ನು ಅಮಾನತ್ ಮಾಡಲಾಗಿದೆ ಎಂದು ದೆಹಲಿಯ ಹಿರಿಯ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಕೇವಲ ಅಮಾನತು ಮಾಡಿದರೆ ಸಾಲದು, ಅವನ ಮನದಲ್ಲಿ ತುಂಬಿರುವ ರಾಜಕೀಯ ವಿಷದ ವೈರಸ್ ನಿರ್ನಾಮ ಮಾಡಬೇಕಿದೆ. ಈ ರಾಜಕೀಯ ರೋಗದ ವೈರಸ್ ಶಿಕ್ಷಕಿಯರಲ್ಲಿ ಹರಡಿ ಮಕ್ಕಳಿಗೆ ಸಮಸ್ಯೆ ತಂದಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ ನಿಮ್ಮ ಮನೆಯ ಮಕ್ಕಳು ದಂಗೆ ಗಲಭೆಗಳಲ್ಲಿ ಭಾಗವಹಿಸಿ ಕೈಕಾಲುಗಳನ್ನು ಕಳೆದುಕೊಂಡದ್ದು, ಜೈಲುಗಳಲ್ಲಿ ಸೇರಿದ್ದು ನಮ್ಮ ಎದುರಿಗೆ ಇದೆ. ಒಂದು ಕಡೆ ನಾವು ಅಬುಧಾಬಿಯಂತಹ ಮುಸ್ಲಿಂ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಂದಿರವನ್ನು ಉದ್ಘಾಟಿಸಿ ಬರುತ್ತೇವೆ, ನಮ್ಮ ದೇಶದ ಪ್ರತಿಷ್ಠೆ ಅಲ್ಲಿಯವರೆಗೂ ಹಬ್ಬಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಇನ್ನೊಂದು ಕಡೆ ಇಲ್ಲಿ ನಮಾಜ್ ಮಾಡುತ್ತಿರುವವರನ್ನು ಒದೆಯುತ್ತೇವೆ ಹಾಗೂ ಅದನ್ನು ಜಗತ್ತು ನೋಡುತ್ತಿಲ್ಲ ಎಂದುಕೊಳ್ಳುತ್ತೇವೆ. ರಸ್ತೆಯಲ್ಲಿ ನಮಾಜ್ ಮಾಡುತ್ತಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸುವ, ಟೀಕಿಸುವ, ವ್ಯಂಗ್ಯವಾಡುವ ಮತ್ತು ಇದನ್ನೆಲ್ಲ ಸಮರ್ಥಿಸಿಕೊಳ್ಳುವ ಚರ್ಚೆಗಳು ನಡೀತಾನೇ ಇವೆ. ಹಾಗಾದರೆ ಯಾವುದೇ ಮಂದಿರ, ಗುರುದ್ವಾರ, ಚರ್ಚ್ಗಳಲ್ಲಿಯ ಜನಸಂದಣಿ ರಸ್ತೆಯನ್ನು ಆವರಿಸಿ ಮುಂದುವರೆದದ್ದು ಇಲ್ಲವೇ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಚುನಾವಣೆ ಬರ್ತಾ ಇದೆ, ಆದ್ದರಿಂದ ಜನರನ್ನು, ಸಮುದಾಯವನ್ನು ಪ್ರಚೋದಿಸುವ ಕೆಲಸ ನಡೀತಾ ಇದೆ. ಸಿಟ್ಟಿನಲ್ಲಿ ಏನಾದರೂ ಮಾಡಲಿ, ಏನಾದರೂ ಹೇಳಲಿ, ಆ ಮೂಲಕ ನಮ್ಮ ಮತ ಧ್ರುವೀಕರಣವಾಗಲಿ ಎಂದು ಕಾಯುತ್ತಿರುವವರಿದ್ದಾರೆ. ಈಗ ಓಟು ಗಳಿಸಲು ಅವರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಆದುದರಿಂದ ಈ ವಿಡಿಯೋವನ್ನು ಆಕ್ರೋಶದಿಂದ ನೋಡಬೇಡಿ, ಇದು ತಾಳ್ಮೆ ಕಾಯ್ದುಕೊಳ್ಳಬೇಕಾದ ಸಮಯ. ನೀವು ಒಂದು ಕ್ಷಣ ತಾಳ್ಮೆ ಕಳೆದುಕೊಂಡರೆ ಈ ಮಡಿಲ ಮೀಡಿಯಾ ನಿಮ್ಮನ್ನು ಯಾವ ಹಂತಕ್ಕೆ ತಂದು ನಿಲ್ಲಿಸುತ್ತದೆ ಎಂಬುದನ್ನು ನಾವು ಇತ್ತೀಚಿನ ರಾಜಕೀಯ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ಮಡಿಲ ಮೀಡಿಯಾಗಳ ಭಾಷೆ, ಈ ಅವರ ಈ ಚಿತ್ಕಾರ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆ ಪೊಲೀಸ್ ಒದೆಯುವುದರ ಹಿಂದೆ ಇರುವುದು ಇದೇ ಭಾಷೆ, ಇದೇ ಚೀರಾಟ. ಒದೆಯುವವನಿಗೆ ಗೊತ್ತಿದೆ ನನ್ನನ್ನು ಸಮರ್ಥಿಸಿಕೊಳ್ಳುವ ದೊಡ್ಡ ಪಡೆಯೇ ಸಿದ್ಧವಾಗಿ ಬರುತ್ತದೆ ಎಂದು. ಆ ವರ್ಗ ನನ್ನ ರಕ್ಷಣೆಗೂ ಬರುತ್ತದೆ ಎಂಬ ನಂಬಿಕೆ ಅವನದು.
ರಸ್ತೆಯಲ್ಲಿ ನಮಾಜ್ ಮಾಡುವುದರಿಂದ ಟ್ರಾಫಿಕ್ ಸಮಸ್ಯೆಯಾಗುತ್ತದೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಇದೇ ದೆಹಲಿಯ ಪ್ರಗತಿ ಮೈದಾನದಲ್ಲಿ ಖುದ್ದು ಪ್ರಧಾನಮಂತ್ರಿಯೇ ಉದ್ಘಾಟಿಸಿದ ಗುಹೆಯೊಳಗಿನ ರಸ್ತೆ ಉದ್ಘಾಟನೆಯಾದ ಒಂದು ವರ್ಷದೊಳಗೆ ನೀರು ತುಂಬಿತ್ತು. ಇಂತಹ ದೋಷಗಳಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತದೆ. ಇದನ್ನು ನಿವಾರಿಸುವ ಉಪಾಯ ಹೇಗೆ? ಟನೆಲ್ ನಿರ್ಮಿಸಿದವರನ್ನು ಹೋಗಿ ಒದೆಯುವುದಾ? ನಾವು ಇಂತಹ ಭಾರತವನ್ನು ಅಪೇಕ್ಷಿಸುತ್ತಿದ್ದೇವೆ ಅಥವಾ ನಮ್ಮ ಭಾರತ ಹೀಗೇ ಇತ್ತ? ದೇಶದ ಹಲವು ಚಾನೆಲ್ಗಳಲ್ಲಿ ಮುಸ್ಲಿಮರ ವಿರುದ್ಧ ನಿರಂತರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇದರ ಪರಿಣಾಮವನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಪೊಲೀಸನ ಕಾಲು ನಮಾಜ್ ಮಾಡುತ್ತಿರುವವರ ಮೇಲೆ ಎದ್ದಿದೆ ಎಂದರೆ ಅದಕ್ಕೆ ಕಾರಣ ರಾಜಕೀಯ ರೋಗ ಹಾಗೂ ಈ ರೋಗವನ್ನು ಹರಡುತ್ತಿರುವ ಮಾಧ್ಯಮಗಳ ಪಾತ್ರ. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಪೊಲೀಸ್ ಒದೆಯುತ್ತಿದ್ದಾನೆ, ಅದರ ಅವಶ್ಯಕತೆಯೇ ಅಲ್ಲಿ ಇರಲಿಲ್ಲ. ಯಾರೂ ಕೂಡ ಗಲಾಟೆ ಗದ್ದಲದಲ್ಲಿ ಇರಲಿಲ್ಲ. ಇಂದ್ರಲೋಕದ ಈ ವಿಡಿಯೋ ಆಘಾತಕಾರಿಯಾದದು. ಆದರೆ ಇದರಿಂದ ನಾಚಿಕೊಳ್ಳಬೇಕಾದವರು ಯಾರು? ನಾಚಿಕೆ ಪಟ್ಟುಕೊಳ್ಳಬೇಕಾದವರು ಗಲ್ಫ್ ರಾಷ್ಟ್ರದಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಹೆಮ್ಮೆ ಪಡುತ್ತಿದ್ದಾರಲ್ವೇ ಅವರು ಮತ್ತು ದೆಹಲಿಯ ಪೊಲೀಸರು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.